ಮಿತ್ರರೇ ನಮಸ್ಕಾರ. ನಾವಿವತ್ತು ನಟ ಪುನೀತ್ ರಾಜ್ಕುಮಾರ್ ರವರ ಜಾತಕವನ್ನ ವಿಶ್ಲೇಷಣೆ ಮಾಡೋಣ. ನೀವು ಆಲ್ರೆಡಿ ಇಂಟರ್ನೆಟ್ ಅಲ್ಲಿ ನೋಡಿರ್ತೀರ, ಇವರ ಜಾತಕವನ್ನ ಸಾಕಷ್ಟು ಜನ ವಿಶ್ಲೇಷಣೆ ಮಾಡಿದ್ದಾರೆ. ಬಟ್ ನಾನು ಈಗ ವಿಶ್ಲೇಷಣೆ ಮಾಡುವುದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದಾವೆ. ಅದರಲ್ಲಿ ಮೊದಲನೇದೇನೆ, ಯೂಶ್ವಲಿ ನೀವು ನನ್ನ ಜಾತಕದ ವಿಶ್ಲೇಷಣೆಯನ್ನ ನೋಡಿದ್ರೆ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಇವರ ಜಾತಕವನ್ನ ನಾನು ಎಕ್ಸ್ಪ್ಲನೇಷನ್ ಗೆ ತಗೊಂಡಿದ್ದು 2-3 ಇಂಪಾರ್ಟೆಂಟ್ ಕಾಂಬಿನೇಷನ್ ಗಳು ಮತ್ತು ಅವುಗಳ ಎಕ್ಸ್ಪ್ಲನೇಷನ್ ಮತ್ತು ಅವುಗಳ ರೆಮಿಡಿಯನ್ನ ನಿಮಗೆ ತಿಳಿಸೋದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವು ಮಿತ್ಸ್ ಗಳಂತ ಇರ್ತವೆ. ಅದರಲ್ಲಿ ಮೊದಲನೇ ಮಿತ್ತೇನೆ, ಗುರು ಜಾತಕದಲ್ಲಿ ಎಲ್ಲೇ ಇದ್ರು ಒಳ್ಳೇದ್ ಮಾಡ್ಬಿಡ್ತಾನೆ ಅನ್ನುವಂತಹ ಮಿತ್ಗಳು. ಮಿತ್ರರೇ, ಆದ್ರೆ ನಾನು ಗುರು ಹೇಗೆ ಡೇಂಜರಸ್ ಆಗಿ ಕೂಡ ಕೆಲಸ ಮಾಡ್ತಾನೆ ಅನ್ನುವಂಥದ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿತ್ರರೇ, ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ, ಪುನೀತ್ ರಾಜ್ಕುಮಾರ್ ಆ ರೀತಿ ಗ್ರೇಟೆಸ್ಟ್ ಲೆವೆಲ್ ಗೆ ಅವರನ್ನ ತೆಗೆದುಕೊಂಡು ಹೋದಂತಹ ಯೋಗಗಳು ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿನೇ ಚಂದ್ರ ಮತ್ತು ಶುಕ್ರ 9ನೇ ಮನೆಯಲ್ಲಿ ಇರುವಂತಹ ಕಾಂಬಿನೇಷನ್. ಮಿತ್ರರೇ, ಯೂಶ್ವಲಿ ಇದೇನಂತಹ ಪಾರಾಶರ ಯೋಗ ಅಲ್ಲ, ಬಟ್ ಇಟ್ ಈಸ್ ಎ ಜೈಮಿನಿ ಯೋಗ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇನಂತ ಹೇಳಿದ್ರೆ ಅನ್ನಪೂರ್ಣ ಯೋಗ ಅಂತ ಹೇಳ್ಬಿಟ್ಟು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಜಾತಕದಲ್ಲಿ ಇದ್ದಿದ್ದೇನೆ ಅವರನ್ನ ಅಂತಹ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು. ನ್ಯಾಚುರಲ್ ಜೋಡಿಯಾಕ್ ಅಂತ ಏನ್ ಕರಿತೀವಿ, ಅದರಲ್ಲಿ 2ನೇ ಮನೆಯಲ್ಲಿ ಚಂದ್ರ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಮತ್ತು 2ನೇ ಮನೆ ಶುಕ್ರನ ಸ್ಥಾನವೇ ಆಗಿರುತ್ತೆ. ಮತ್ತು ಎರಡೂ ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ಫುಡ್ ಅನ್ನುವಂಥದ್ದು, ಕ್ಲೋತ್ಸ್, ಜುವೆಲ್ರೀಸ್ ಇವುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇನ್ ಶಾರ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವರ ಜಾತಕದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ಯೋಗ ಅನ್ನುವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇವರ ಕೈಯಿಂದ ಎಕ್ಸ್ಟ್ರಾಆರ್ಡಿನರಿ ಆಗಿ ಅನ್ನದಾನ ಆಗಿದೆ. ಇದು ಇಂದಿನ ಜನ್ಮಗಳ ಆಗಿರೋದ್ರಿಂದ ಈಗ ಅವರ ಜನ್ಮದಲ್ಲಿ ರಾಜಯೋಗಕ್ಕೆ ಅದು ಕಾಂಟ್ರಿಬ್ಯೂಷನ್ ಮಾಡಿದೆ. ಅಫ್ಕೋರ್ಸ್ ಈ ಜನ್ಮದಲ್ಲೂ ಕೂಡ ಅವರು ಸಾಕಷ್ಟು ಅನ್ನದಾನವನ್ನ ಮಾಡಿದ್ದಾರೆ. ನೀವು ನೋಡಿರ್ಬೋದು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಅವ್ರು ಹೇಳ್ತಾರೆ, ಅವ್ರ ಮನೆಗೆ ಬಂದವ್ರಿಗೆಲ್ಲ ಫಸ್ಟ್ ಊಟ ಮಾಡಿದಿರಾ, ತಿಂಡಿ ತಿಂದಿದಿರಾ, ಮಾಡಿಲ್ಲ ಅಂದ್ರೆ ಇಲ್ಲೇ ಒಂದು ಹೋಟ್ಲಿದೆ ಹೋಗಿ ಮಾಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅನ್ನದಾನ ಮಾಡಿರುವಂತಹ ಕೈಗಳದು. ಸೊ ಇಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಎ ಇಮ್ಮೆನ್ಸ್ ರಾಜಯೋಗ. ಈವನ್ ಅವರನ್ನ ಫಿಲಂ ಇಂಡಸ್ಟ್ರಿಗೆ ಅಥವಾ ಆರ್ಟಿಸ್ಟಿಕ್ ಇಂಡಸ್ಟ್ರಿಯ ಕಡೆ ಮೂವ್ಮೆಂಟ್ ಮಾಡಿಸಿದ್ದು ಕೂಡ ಈ ಯೋಗನೇ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, 9ನೇ ಮನೆಯಿಂದ ಡೈರೆಕ್ಟ್ ಆಗಿ 3ನೇ ಮನೆಗೆ ಈ ಎರಡೂ ಗ್ರಹಗಳು ಆಸ್ಪೆಕ್ಟ್ ಮಾಡ್ತಾ ಇದಾವೆ. ಅದರಲ್ಲೂ ಶುಕ್ರ ಅಂತೂ ಶುಕ್ರನ ಮನೆಗೆ ಆಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ, ಶುಕ್ರ ಫಿಲಂ ಇಂಡಸ್ಟ್ರಿಗೆ ಲ್ಯಾವಿಶ್ನೆಸ್ ಗೆ ಕಾರಕ ಆಗಿರೋದ್ರಿಂದ ಅವರನ್ನ ಆ ಒಂದು ಡೈರೆಕ್ಷನ್ ನ ಕಡೆ ತಳ್ಳಿದ್ದು ಶುಕ್ರನೇ ಅಂತ ಹೇಳ್ಬೋದು. ಮತ್ತು ನೀವು ಯಾವುದೇ ಆರ್ಟಿಸ್ಟ್ ಗಳಾಗಬೇಕು ಅಂತ ಹೇಳಿದ್ರೆ ಜಾತಕದಲ್ಲಿ ನಿಮಗೆ 3ನೇ ಮನೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, 3ನೇ ಮನೆ ಇಸ್ ದ ಹೌಸ್ ಆಫ್ ಹ್ಯಾಂಡ್ಸ್, ಕೈಗಳು. ಆರ್ಟಿಸ್ಟ್ ಗಳಿಗೆ ಗೆಸ್ಚರ್ಸ್ ಗಳು ಬಹಳ ಮುಖ್ಯ ಆಗುತ್ತೆ. ಮತ್ತು 3ನೇ ಮನೆ ಇಸ್ ದ ಹೌಸ್ ಆಫ್ ಕಮ್ಯುನಿಕೇಶನ್ ಅಂತಾನು ತಕ್ಕಮಟ್ಟಿಗೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ವೋಕಲ್ ಕಾರ್ಡ್ ಇದೆಯಲ್ಲ, ಈ ರೀತಿ ಎಲ್ಲದಕ್ಕೂ 3ನೇ ಮನೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಜಾತಕದಲ್ಲಿ ನಮಗೆ ಕಾಣುವಂತಹ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಮನುಷ್ಯ ಏನಾದ್ರೂ ಅನ್ನದಾನ, ಶ್ರೇಷ್ಠ ದಾನ, ಅನ್ನದಾನವನ್ನ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಮೇಲಕ್ಕೆ ಹೋಗಬಹುದು ಅನ್ನುವಂಥದ್ದನ್ನ ನಾವು ಇವರ ಜಾತಕದಿಂದ ಕಲಿಬಹುದು. ಮಿತ್ರರೇ, ಇನ್ನ 2ನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರ ಜಾತಕದಲ್ಲಿ 11ನೇ ಮನೆಯ ಅಧಿಪತಿಯಾದಂತಹ ಬುಧ ಮತ್ತು 7ನೇ ಮನೆಯ ಅಧಿಪತಿಯಾದಂತಹ ಶನಿ ಪರಿವರ್ತನಾ ಯೋಗದಲ್ಲಿದ್ದಾರೆ. ಮಿತ್ರರೇ, ಈ ಪರಿವರ್ತನ ಯೋಗದ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಜ್ಯೋತಿಷ್ಯದ ಕ್ಲಾಸಿಕ್ಸ್ ಏನ್ ಹೇಳ್ತವೆ ಅಂತ ಹೇಳಿದ್ರೆ, 6, 8, 12 ಈ ಮನೆಗಳನ್ನ ಹೊರತುಪಡಿಸಿ ಬೇರೆ ಇನ್ನೆಲ್ಲಾದ್ರೂ ಪರಿವರ್ತನೆಗಳಾಯ್ತು ಅಂತ ಹೇಳಿದ್ರೆ, ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್ ಯೋಗ ಅಂತ ಕೂಡ ಕರಿತವೆ. ಇನ್ಫ್ಯಾಕ್ಟ್ ಏನಾದ್ರೂ ಕೇಂದ್ರ ತ್ರಿಕೋನಗಳಲ್ಲಿರುವಂತಹ ಪರಿವರ್ತನೆ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಅದು ಮಹಾಯೋಗ ಆಗುತ್ತೆ. ಬಟ್ ಇಲ್ಲಿ ಒಂದು ಕೇಂದ್ರ ಮತ್ತು ಒಂದು ಉಪಚಯ ಔಸಲ್ಯ ಆಗಿರೋದ್ರಿಂದ ಇದು ಕೂಡ ಫ್ಯಾಂಟಾಸ್ಟಿಕ್ ಮಹಾಯೋಗನೇ ಆಗುತ್ತೆ. ಇನ್ಫ್ಯಾಕ್ಟ್ 11ನೇ ಮನೆ ಇನ್ಕ್ಲೂಡ್ ಇರೋದ್ರಿಂದ 11ನೇ ಮನೆ ಏನು, ಹೌಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಪುನೀತ್ ರಾಜ್ಕುಮಾರ್ ಅವರು ಆಲ್ಮೋಸ್ಟ್ ಆಲ್ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದೆಲ್ಲದನ್ನು ಅವರು ಫುಲ್ಫಿಲ್ ಮಾಡ್ಕೊಂಡಿರ್ತಾರೆ. ಮತ್ತು ಅವರು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ
11ನೇ ಮನೆಯ ಅಧಿಪತಿ ಕಾರಕರಾದಂತಹ ಸೋಷಿಯಲ್ ಸರ್ಕಲ್, ಮತ್ತು 7ನೇ ಮನೆಯ ಕೂಡ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್, ಬಿಸ್ನೆಸ್ ಸರ್ಕಲ್, ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ಸ್ಪೌಸ್ ಗಳನ್ನ ತೋರಿಸುತ್ತೆ. ಈ ಎಲ್ಲಾ ಫ್ಯಾಕ್ಟರ್ ಗಳು ಅವರ ಸಕ್ಸಸ್ ಗೆ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ದಿಸ್ ಒನ್ ಆಫ್ ದ ಯೋಗ. ಅಪಾರ್ಟ್ ಫ್ರಮ್ ಈ ಯೋಗಗಳನ್ನ ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಜಾತಕದಲ್ಲಿ ಸ್ಟ್ರೈಕಿಂಗ್ ಕಾಂಬಿನೇಷನ್ ಗಳು ಅಂತ ಹೇಳಿದ್ರೆ ಜೈಮಿನಿ ರಾಜಯೋಗಗಳು ಬಹಳ ಸ್ಟ್ರೈಕಿಂಗ್ ಕಾಂಬಿನೇಷನ್ ಗಳಾಗಿದ್ದಾವೆ, ಮೋರ್ ದೆನ್ ಪಾರಶರಿ ರಾಜಯೋಗಗಳು. ಎಸ್ಪೆಷಲಿ 5ನೇ ಮನೆ ಅಧಿಪತಿಯಾದಂತಹ ಗುರು ಮತ್ತು ದರ್ಕಾರಕನಾದಂತಹ ಸೂರ್ಯ, ಈ ಒಂದು ಕಾಂಬಿನೇಷನ್. ನಾನಾಗ್ಲೇ ಹೇಳಿದಾಗೆ ಚಂದ್ರ ಮತ್ತು ಶುಕ್ರ ಇಸ್ ಎ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಮಿತ್ರರೆ, ಒಂದು ಇಂಪಾರ್ಟೆಂಟ್ ಏನನ್ನ ನೋಟ್ ಮಾಡ್ಕೋಬೇಕಂತ ಹೇಳಿದ್ರೆ, ನಿಮಗೆ ಲಗ್ನ ಅಂದ್ರೆ D1 ಚಾರ್ಟ್ ಅಲ್ಲಿ ಇರುವಂತಹ ರಾಜ್ಯಗಳು ಅಗೇನ್ D9 ಚಾರ್ಟ್ ಅಲ್ಲಿ ರಿಪೀಟ್ ಆಗ್ತಾ ಇದಾವೆ. ಉದಾಹರಣೆಗೆ D9 ನಲ್ಲಿ ಚಂದ್ರ ತುಲಾದಲ್ಲಿ ಕುಳಿತುಕೊಂಡಿದ್ದಾನೆ, ಶುಕ್ರನ ರಾಶಿ, ಅಗೇನ್ ಕಾಂಬಿನೇಷನ್ ಫಾರ್ಮ್ ಆಗ್ತಾ ಇದೆ. ಮತ್ತು ಗುರು ಸಿಂಹದಲ್ಲಿ ಕುಳಿತಿದ್ದಾನೆ, ಸೂರ್ಯನ ರಾಶಿ, ಅಗೇನ್ ಆ ಒಂದು ರಾಜ್ಯೋಗ ಕನ್ಫರ್ಮ್ ಆಗ್ತಾ ಇದೆ. ಎಷ್ಟೋ ಜನರಿಗೆ ಎಂತೆಂತ ರಾಜ್ಯೋಗಗಳಿತ್ತು ಅಂತ ಹೇಳಿದ್ರು, D9 ನಲ್ಲಿ ಅದು ಕನ್ಫರ್ಮ್ ಆಗದೆ ಇರುವಂತಹ ಕಾರಣ ರಾಜ್ಯೋಗಗಳು ಮಹಾರಾಜಯೋಗಗಳಾಗಿ ರಿಸಲ್ಟ್ ಕೊಡಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಅವರ ಜಾತಕದಲ್ಲಿ ರಾಜ್ಯೋಗಗಳು ಮಹಾರಾಜಯೋಗಗಳ ರಿಸಲ್ಟ್ ಅನ್ನ ಕೊಡ್ತಾ ಇದಾವೆ. ಮಿತ್ರರು, ಅಗೇನ್ ಪುನೀತ್ ರಾಜ್ಕುಮಾರ್ ಅವರ ಜಾತಕದಲ್ಲಿ 9ನೇ ಮನೆ ಅವರ ತಂದೆಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸೂಚಿಸುತ್ತೆ. ಆ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರರ ಯೋಗ ಫಾರ್ಮ್ ಆಗ್ತಿರುವಂತದ್ದು ನಮ್ಗೆ ಏನನ್ನ ಕನ್ಫರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ, ಇವರ ಫ್ಯಾಮಿಲಿ ಲೀನಿಯೇಜ್ ಗೆನೆ ಮಾತೆ ಅನ್ನಪೂರ್ಣೇಶ್ವರಿಯ ಬ್ಲೆಸ್ಸಿಂಗ್ ಇದೆ ಅನ್ನುವಂತ ಒಂದು ಕನ್ಫರ್ಮ್ ಆಗುತ್ತೆ ನಮ್ಗೆ. ಮಿತ್ರರು, ಈಗ ನಾವು ಒಂದಿಷ್ಟು ನೆಗೆಟಿವ್ ಕಾಂಬಿನೇಷನ್ ಗಳ ಬಗ್ಗೆ ಮಾತಾಡೋಣ. ಕ್ಲಿಯರ್? ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳಬೇಕು. ಅದೇನಂತ ಹೇಳಿದ್ರೆ, ಮಿತ್ರರು ಕೆಲವರೆಲ್ಲ ಹೇಳ್ತಾರೆ ಅದೇನಂತ ಹೇಳಿದ್ರೆ, ಗುರು ಹಾಕ್ ಪ್ಲೇಸ್ ಆಯ್ತು ಅಂದ್ರೆ ಹೀಗಾಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯೂಶ್ವಲಿ ನಾವು ಗುರುವಿನ ಪ್ಲೇಸ್ಮೆಂಟ್ ಗಿನ್ನ ಗುರುವಿನ ಆಸ್ಪೆಕ್ಟ್ ಗೆ ನಾವು ಬಹಳ ಬೆಲೆಯನ್ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಗುರುವಿನ ಆಸ್ಪೆಕ್ಟ್ ಗೆ ಅಂತಹ ಒಳ್ಳೆಯದನ್ನ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಬಟ್ ನಾನು ಅಬ್ಸರ್ವ್ ಮಾಡುವಂತದ್ದು, ಯಾವುದೇ ಜಾತಕದಲ್ಲಿ ಅಷ್ಟಮದಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ, ಗುರು ಯಾವ ಸ್ಥಿತಿಯಲ್ಲಿದ್ದಾನೆ, ಜಸ್ಟ್ ಗುರು ಅಷ್ಟಮದಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಪುನೀತ್ ರಾಜ್ಕುಮಾರ್ ಅವರ ಜಾತಕವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಗುರು ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಆತ 6 ಡಿಗ್ರಿಯಲ್ಲಿ ಇದ್ದಾನೆ. ಅಟ್ ದ ಸೇಮ್ ಟೈಮ್ ಸೂರ್ಯ 2 ಡಿಗ್ರಿಯಲ್ಲಿದ್ದಾನೆ. ಆಲ್ಮೋಸ್ಟ್ ಆಲ್ ಕೇವಲ 4 ಡಿಗ್ರಿ ಗ್ಯಾಪ್ ಅಷ್ಟೇ ಗುರುವಿಗೂ ಮತ್ತು ಸೂರ್ಯನಿಗೂ ಇರುವಂತದ್ದು. ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಜಾತಕದಲ್ಲಿ ಗುರು ಸಂಪೂರ್ಣವಾಗಿ ಅಸ್ತಂಗತನಾಗಿದ್ದಾನೆ ಅನ್ನುವಂಥದ್ದು. ಎರಡನೆಯ ಡಿಟ್ರಿಮೆಂಟಲ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಶನಿ ಈ ಕಾಂಬಿನೇಷನ್ ಅನ್ನ ತನ್ನ 10ನೇ ದೃಷ್ಟಿಯಿಂದ ಆಸ್ಪೆಕ್ಟ್ ಮಾಡಿರುವಂತದ್ದು. ಮಿತ್ರರು, ಯಾವುದೇ ಜಾತಕದಲ್ಲಿ ಗುರು ಅಷ್ಟಮದಲ್ಲಿದ್ದು ಇನ್ ಕೇಸ್ ಆತ ಬಾಧೆ ಅಥವಾ ಅಫ್ಲಿಕ್ಷನ್ ಗೆ ಒಳಗಾಗಿತ್ತು, ಅದೂ ಅಲ್ಲದೆ ಆತ ಏನಾದ್ರೂ ವಕ್ರಿನೂ ಆಗಿತ್ತು ಅಂತ ಹೇಳಿದ್ರೆ, ಇಂತಹವದೆಲ್ಲದನ್ನು ಎಕ್ಸ್ಟ್ರೀಮ್ ಕಂಡೀಷನ್ ಗಳಾಗಿರ್ತವೆ. ಸೊ ನಿಮ್ಮ ಜಾತಕದಲ್ಲಿ ಏನಾದ್ರೂ ಗುರು ಅಷ್ಟಮದಲ್ಲಿದ್ದು ಅಫ್ಲಿಕ್ಷನ್ ಅಲ್ಲಿದ್ದಾನೆ ಅಂತ ಹೇಳಿದ್ರೆ, ನೀವು ಸಡನ್ ಆಗಿ ಮೃತ್ಯುಂಜಯ ಮಂತ್ರವನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಿಮ್ ಕೈಯಲ್ಲಿ ಶಕ್ತಿ ಇತ್ತು ಅಂತ ಹೇಳಿದ್ರೆ ಒಂದು ಮೃತ್ಯುಂಜಯ ಹೋಮವನ್ನು ಮಾಡಿಸ್ಕೋಬೇಕಾಗುತ್ತೆ. ಯೂಶ್ವಲಿ ವರ್ಷಕ್ಕೊಂದನ್ನು ಮಾಡಿಸ್ಕೊಂಡ್ರು ತಪ್ಪಿಲ್ಲ, ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಬಟ್ ನಿಮ್ ಕೈಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಮೃತ್ಯುಂಜಯ ಮಂತ್ರದ ಜಪವನ್ನ ನೀವು ಮಾಡಬಹುದು. ಎಷ್ಟು ಮಟ್ಟಿಗೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಸಿವಿಯರ್ ಆಗಿ ಅಫ್ಲಿಕ್ಷನ್ ಇರುತ್ತೋ ಅಷ್ಟು ಮಾಡಬೇಕಾಗುತ್ತೆ. ಟು ಬಿ ಸೇಫರ್ ಸೈಡ್ ಅಟ್ ಲೀಸ್ಟ್ 100,000 ನೀವು ಜಪ ಮಾಡಬೇಕಾಗುತ್ತೆ. ಮಿತ್ರ, ಇನ್ ಕೇಸ್ ನಾವು ಪುನೀತ್ ರಾಜ್ಕುಮಾರ್ ಅವರ ಜಾತಕವನ್ನೇ ನೋಡೋದು ಅಂತ ಹೇಳಿದ್ರೆ, ಯೂಶ್ವಲಿ ಪ್ರೊಟೆಕ್ಷನ್ ಅನ್ನ ಬರುವಂತದ್ದು ಐದರ್ 9ನೇ ಮನೆಯ ಅಧಿಪತಿಯ ದೃಷ್ಟಿಯಿಂದ ಅಥವಾ ಗುರುವಿನ ದೃಷ್ಟಿಯಿಂದ ತಕ್ಕ ಮಟ್ಟಿಗೆ ಪ್ರೊಟೆಕ್ಷನ್ ಅನ್ನುವಂಥದ್ದು ನಮಗೆ ಜಾತಕದಲ್ಲಿ ಸಿಗುತ್ತೆ. ಬಟ್ ನಾವು ಪುನೀತ್ ರಾಜ್ಕುಮಾರ್ ಅವರ ಜಾತಕವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಗುರುವೇ ಈ ಶಾಪದಲ್ಲಿ ಅಥವಾ ಈ ಒಂದು ಕಾಂಬಿನೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಗುರುವನ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಇನ್ನು 9ನೇ ಮನೆ ಅಧಿಪತಿಯಾದಂತಹ ಕುಜ ಈ ಕಾಂಬಿನೇಷನ್ ಅನ್ನ ಆಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಇನ್ ಕೇಸ್ ಆಸ್ಪೆಕ್ಟ್ ಮಾಡ್ತಿದ್ದೇನೆ ಅಂತ ಇಟ್ಕೊಂಡ್ರು, ಕುಜ ಒಬ್ಬ ಕ್ರೂರ ಗ್ರಹ, ಎಷ್ಟು ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಿದ್ದ ಅನ್ನುವಂಥದ್ದೇ ಕ್ವಶ್ಚನ್ ಮಾರ್ಕ್ ಆಗಿರುತ್ತೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.